ना अभ्यास पॉइंट मेन मेन समस्या मेन समस्या नोड़ो के समांतर श्रेणिया बॉक्स खाली बिटिव पद तुम्बी नोड़ी बॉक्स बॉक्स संख्य बर्ताव ना तुम बे समांतर श्रेणिया सामान्य रूप निम्ब गए प्लस बी ए प्लस टू डी ए प्लस 3d a plus n minus 1 into d ಹೌದಾ ಅಂದ್ರೆ ಮೊದಲನೇ ಏನಾಗುತ್ತೆ ಇದು ಮೊದಲನೇ ಸಮಸ್ಯೆನ ನಾವು ನೋಡ್ಕೊಳ್ಳೋಣ ಬರ್ಕೊಳ್ಳೋಣ ಈಗ ಎರಡು ಬಾಕ್ಸ್ ಇದೆ 16 ಇದನ್ನ ನಾವು ಎರಡು ರೀತಿಯಿಂದ ನಾವು ಬಿಡಿಸಬಹುದು ಮೊದಲನೇ ರೀತಿ ನೋಡಿ ಇದು ನಮ್ಮದು a ಆಗುತ್ತೆ a plus d a plus 2d ಹೌದಾ ಈ ನೋಡಿ ಇದನ್ನ ನಾವು ಗೊತ್ತಿರದೇ ಇರುವಂತ ಒಂದು ಬಾಕ್ಸ್ ಅಲ್ಲಿ ಇರುವಂತ ಸಂಖ್ಯೆನ ನಾನು x ಅಂತ ತೆಗೆದುಕೊಳ್ಳತಾ ಇದೀನಿ ನಾವು d ಕಂಡುಹಿಡಿಯಬೇಕಾದ್ರೆ a2 - a1 ಇದು ಯಾವಾಗಲೂ a3 - a2 ಗೆ ಸಮನಾಗಿರುತ್ತೆ ಅಥವಾ ಇದೇ ರೀತಿ ನಾವು ಬರೆಯಬಹುದು ನಾವು ಈಗ ನಾನು a2 - a1 ಮಾಡ್ಕೊತಾ ಇದೀನಿ x a2 ಅಂದ್ರೆ x minus 2 a3 ಅಂದಾಗ 16 minus x ನೋಡಿ ಈಗ ನಾನು ಈ x ಅನ್ನ ಎಡಗಡೆ ತಂದು ಈ 2 ಅನ್ನ ಬಲಗಡೆ ಒಯ್ತಾ ಇದೀನಿ ಸಮಚಿಹ್ನೆ ಬಲಗಡೆ x ಎಡಗಡೆ ತಂದ್ರೆ ಅಂದ್ರೆ ಏನಾಗುತ್ತೆ ಮೈನಸ್ ಇದ್ದಿದ್ದು ಪ್ಲಸ್ ಆಯ್ತು ಈ 2 ಅನ್ನ ಬಲಗಡೆ ಒಯ್ದ್ರೆ ಮೈನಸ್ ಇದ್ದಿದ್ದು ಏನಾಯ್ತು ಪ್ಲಸ್ ಆಯ್ತು ಎಷ್ಟು ಆಯ್ತು x plus x ಏನು ಇಲ್ಲ ಅಂದ್ರೆ 1 ಏನು ಇಲ್ಲ ಅಂದ್ರೆ 1 x plus x 2x 16 ಅಲ್ಲಿ 2 ಕೂಡಿಸಿ 18 2 ಅನ್ನ ಬಲಗಡೆ ಒಯ್ರಿ ಅಂಶ ಇದ್ದಿದ್ದು ಏನಾಗುತ್ತೆ ಛೇದಕ ಬರುತ್ತೆ 18 ಭಾಗಿಲೆ 2 2 ಅಂದ್ರೆ 2 2 ಮತ್ತೆ 18 x ಎಷ್ಟು ಆಯ್ತು 9 ಇನ್ನೊಂದು ವಿಧಾನ ಅಂತಂದ್ರೆ ಸಮಾಂತರ ಮಾಧ್ಯ ಅಂತ ಬರುತ್ತೆ ಗೊತ್ತಿರದೇ ಇರುವಂತ ಪದವನ್ನ ನಾನು ಇಲ್ಲಿ a ಅಂತ ಅಥವಾ x ಅಂತ ಇಟ್ಕೊತೀನಿ ಇದನ್ನ a ಅಂತ ತೆಗೆದುಕೊಳ್ಳುತ್ತೇನೆ ಇದನ್ನ b ಅಂತ ತೆಗೆದುತ್ತೇನೆ ಈಗ a is equal to a plus b divided by 2 a ಅಂತ ಅಂದಾಗ 2 ಕೊಟ್ಟಿದ್ದಾರೆ b ಅಂದ್ರೆ 16 ಭಾಗಿಲೆ 2 16 + 2 18 ಭಾಗಿಲೆ 2 2 1 2 9 ಅಂದ್ರೆ ಖಾಲಿ ಬಾಕ್ಸಿನ ಬೆಲೆ ಎಷ್ಟಾಯಿತು 9 ಈ ಎರಡು ವಿಧಾನಗಳಲ್ಲಿ ನೀವು ಯಾವುದೇ ಒಂದು ವಿಧಾನನ ಸಹಿತ ಅನುಸರಿಸಬಹುದು ಮಕ್ಕಳೇ ಇಲ್ಲಿ ನೋಡಿ ಎರಡನೇ ಸಮಸ್ಯೆ ಇಲ್ಲಿ ಮೊದಲನೇ ಪದ a ಗೊತ್ತಿಲ್ಲ ಎರಡನೇ ಪದ ಕೊಟ್ಟಿದ್ದಾರೆ ಅಂದ್ರೆ a plus b is equal to 13 ಮೂರನೇ ಪದ ಕೊಟ್ಟಿಲ್ಲ ಕಂಡುಹಿಡಿಯಬೇಕಾಗಿದೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನಾಲ್ಕನೇ ಪದ ಕೊಟ್ಟಿದ್ದಾರೆ a plus 3d is equal to 3 ಈಗ ಇದಕ್ಕೆ ನಾವು ಸಮೀಕರಣ ಒಂದಂತ ಕೊಡೋಣ ಸಮೀಕರಣ 2 ಅಂತ ಕೊಡೋಣ ಈಗ ನಾನು ಸಮೀಕರಣ 2 ರಲ್ಲಿ ಒಂದನ್ನು ಕಳೆದಾಗ a plus 3d ಎರಡನೇ a plus 3d ಇದರಲ್ಲೇ ಕಳೆ ಅಂತ ಹೇಳಿದೀನಿ is equal to 3 ನೆಕ್ಸ್ಟ್ ಒಂದನೇ ಸಮೀಕರಣ a plus b is equal to 13 ಕಳೆಯಬೇಕು ಅಂದಾಗ ಎರಡರಲ್ಲಿ ಒಂದನ್ನ ಕಳೆಯಿರಿ ಅಂದ್ರೆ ಚಿಹ್ನೆಗಳ ಬದಲಾವಣೆ ಆಗ್ತೈತಿ ಪ್ಲಸ್ ಇದ್ದು ಮೈನಸ್ ಮೈನಸ್ ಇದ್ದು ಪ್ಲಸ್ ಆಗ್ತವ ಇಲ್ಲಿ ಅಷ್ಟು ಪ್ಲಸ್ ಇರೋದ್ರಿಂದ ನಾವು ಚಿಹ್ನೆಗಳನ್ನ ಮೈನಸ್ ಕೊಟ್ಕೊಂಡಿನಿ ಇಲ್ಲಿ ನೋಡಿ ಇದು ಪ್ಲಸ್ a ಮೈನಸ್ a ಎರಡು ಕ್ಯಾನ್ಸಲ್ ಮೂರರಲ್ಲಿ ಇಲ್ಲಿ ಏನು ಇಲ್ಲ ಅಂದ್ರೆ ಒಂದು ಸಂಖ್ಯೆ ಇರುತ್ತೆ ಮೂರರಲ್ಲಿ ಒಂದು ಕಳೆದಾಗ 2d 13 ರಲ್ಲಿ ಮೂರನ್ನ ಕಳೆಯಬೇಕು ಚಿಹ್ನೆ ನೋಡ್ಕೊಳ್ಳಿ 13 ರ ಚಿಹ್ನೆ ಮೈನಸ್ ಇದೆ ಅಂದಾಗ 13 ಸಂಖ್ಯೆ ದೊಡ್ಡದು 13 ರಲ್ಲಿ 3 ಅನ್ನು ಕಳೆದಾಗ ಮೈನಸ್ 10 ಈಗ 2 ಅನ್ನು ಬಲಗಡೆ ಒಯ್ಯಿರಿ b is equal to minus 10 divided by 2 2 ರಿಂದ ಭಾಗಿಸಿ 2 1 2 2 5 ಅಂದ್ರೆ ಮೈನಸ್ 5 d ಬೆಲೆ ಏನಾಯ್ತು ಮೈನಸ್ 5 d is equal to minus 5 ಅನ್ನು ಸಮೀಕರಣ 1 ರಲ್ಲಿ ತುಂಬಲಾಗಿ ನೋಡ್ಕೊಳ್ಳಿ a plus b
13 a minus 5 b ಬೆಲೆ ಏನು ತುಂಬಕೊಂಡೆ minus 5 is equal to 13 ಈ ನೋಡ್ಕೊಳ್ಳಿ a is equal to 5 ಬಲಗಡೆ ಹೋದ್ರೆ ಪ್ಲಸ್ ಆಯ್ತು 18 a ಬೆಲೆ ಎಷ್ಟು ಬಂತು ನಮ್ದು 18 ಬಂತು ಇನ್ನ ನಮ್ದು ಕಂಡುಹಿಡಿಯಬೇಕಾದದ್ದು a plus 2d ಅಂದ್ರೆ ಮೂರನೇ ಪದ a plus 2d ಅಂದಾಗ a ಅಂದ್ರೆ ಎಷ್ಟು ಬಂದಿದೆ ನಮ್ದು 18 ಇದೆ 2 d ಬೆಲೆ ಎಷ್ಟು ಬಂದಿದೆ ನಮಗೆ minus 5 18 ಗುಣಾಕಾರ ಮಾಡಬೇಕು ಫಸ್ಟ್ ನಾವು ಇವೆರಡನ್ನ ಪ್ಲಸ್ ಇಂಟು ಮೈನಸ್ ಮೈನಸ್ 5 ಎರಡನೇ 10 18 ರಲ್ಲಿ 10 ಅನ್ನು ಕಳೆದಾಗ ಎಷ್ಟು ಬರುತ್ತೆ 8 ಮೂರನೇ ಪದ 8 ಆಯ್ತು ಮೂರನೇ ಸಮಸ್ಯೆಯನ್ನು ನೀವು ಬಿಡಿಸಬಹುದು a ಬೆಲೆ ಕೊಟ್ಟಿದ್ದಾರೆ ಎರಡನೇ ಪದ ಇಲ್ಲ ಮೂರನೇ ಪದ ಇಲ್ಲ ನಾಲ್ಕನೇ ಪದ ಅಂತ ಅಂದಾಗ a plus 3d is equal to 9 विषम भिन्न राशि मिश्र भिन्न राशियल्ली हद्ल हतर अगले हतोटी बी स्वल हेकोटी नोड़ बलगड़ वैरी माइनस आगते आटोमेटिक मैनस नाकु प्लस मोदल गुणाकार 3 2 6
चिन्ह प्लस दौड़े अद्क आर चिन्ह आर संख्य दौड़े अदर चिन्ह प्लस आदि ए प्लस थ्री डी बेले इन ए प्लस फोर डी कंडी ए प्लस फोर डी इज ईक्वल टू ए बेले माइनस नाकु प्लस नाकु डी बेले माइनस नाकु प्लस नाक एंटू नाकु कड़े नालाकु अंद्रे ए प्लस फोर डी बेले नालाकु नोड़ माइनस एरडु जीरो प्लस एरडु प्लस नालाकु अभ्यास पॉइंट एर नाकने समस्या नोड़ी हदिमूर हद इत्यादि ई समांतर श्रेणिया एष्टने पद एपत्तेंटु आगुत्तदे इल्ली नोड़ी वाक्यवन्नु सरियागि गमनिसि समांतर श्रेणी एष्टने एष्टने अंतंदाग इल्ली नावु n = s2 अंत अर्थ अंद्रे n बेले कंडुहिडियबेकु अंतंदाग ಇಲ್ಲಿ ಅವರು ಕೊಟ್ಟಿರೋದು ಏನೇನು ಕೊಟ್ಟಿದ್ದಾರೆ ಅಂದ್ರೆ ಎ ಏನು ಬೆಲೆನೆ ಕೊಟ್ಟಿದ್ದಾರೆ ಕೊನೆಯ ಪದ 78 ಅಂತ ಹೇಳಿದ್ದಾರೆ ಎ ಬೆಲೆ ಏನಾಗುತ್ತೆ 3 ಆಗುತ್ತೆ ಇನ್ನ ಡಿ ಕಂಡುಹಿಡಿಕೋಬೇಕು ಡಿ ಇಸ್ ಈಕ್ವಲ್ ಟು ಎ2 ಮೈನಸ್ ಎ1 ನೋಡ್ಕೊಳ್ಳಿ ಎ2 ಅಂದ್ರೆ 8 ಎ1 ಅಂದಾಗ 3 8 ರಲ್ಲಿ 3 ಕಳೆದ್ರೆ ಪ್ಲಸ್ 5 ಈಗ ಎಎನ್ सूत्र गए तुम्ता हमें बेले गे ना कंबे डी बेले नानु तरता माइनस इज इक्वल टू एन माइनस इंटू नोड़ कड़े पूर्तिया बलगड़े वैसा एन माइनस इंटू इज इक्वल टू बलगड़े वैरी भागिले अंश छेद बे इतने इपत एन माइनस इज इक्वल टू हद नोड़ टू माइनस बलगड़े वेदन प्लस आगते हद प्लस अंदर एन बेले हद अंदर नमें ಹದಿನಾರನೇ ಪದವು 78 ಆಗುತ್ತದೆ ಮಕ್ಕಳೇ ಇಲ್ಲಿ ನೋಡಿ ನಾಲ್ಕನೇ ಸಮಸ್ಯೆ ತರನೇ ಐದನೇ ಸಮಸ್ಯೆ ಇದೆ ಸ್ವಲ್ಪ ನಿಮಗೆ ಬದಲಾವಣೆ ಮಾಡಿದ್ದಾರೆ ಏನು ಕೇಳಿದ್ದಾರೆ ನೋಡಿ ಈ ಸಮಾಂತರ ಶ್ರೇಣಿಯಲ್ಲಿ ಇರುವ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ ಇಲ್ಲಿ ಏನು ಹೇಳಿದ್ರು ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಕ್ವೆಶ್ಚನ್ ಮಾಡಿದ್ರೆ ಇಲ್ಲಿ ಪದಗಳ ಸಂಖ್ಯೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನಾನು ಇಲ್ಲಿ ನಿಮಗೆ ಎ ಬೆಲೆ ಡಿ ಬೆಲೆ ಮತ್ತು ಎಎನ್ ಬೆಲೆ ಎಲ್ಲ ಕೊಡ್ತೀನಿ ನೀವು ನೀವೇ ಪ್ರಯತ್ನಿಸಿ ನೋಡಿ 1 ಇದ್ದು 5 ರಲ್ಲಿ 1 ಇದ್ದು ಎ ಬೆಲೆ ಏನಿದೆ 7 ಡಿ ಬೆಲೆ ಏನಾಗುತ್ತೆ ನೋಡಿ a2 - a1 13 - 7 13 ರಲ್ಲಿ ಹೇಳ್ತಾ ಇದೀನಿ ಎಷ್ಟು ಆಯ್ತು ಬೇಗ ಬೇಗ ಹೇಳು 13 ರಲ್ಲಿ 7 ಅನ್ನು ಕಳೆದಾಗ 6 करेक्ट अदल नेक्स्ट ಏನು ಕೊಟ್ಟಿದ್ದಾರೆ an ಬೆಲೆ ಎಷ್ಟು ಇದೆ an = 205 205 a ಬೆಲೆ d ಬೆಲೆ ನೆಕ್ಸ್ಟ್ an ಬೆಲೆ ಸಿಕ್ಕಿದೆ ನೀವು ಕಂಡುಹಿಡಿಯಬೇಕಾದದ್ದು n ಬೆಲೆ ಎಷ್ಟು ಇನ್ನ ಅದೇ ರೀತಿ ನೀವು ಸೂತ್ರದಲ್ಲಿ ಇದನ್ನ ಹಾಕಿ ಏನು ಮಾಡಬೇಡಿ ಬೆಲೆಗಳನ್ನು ತುಂಬಬೇಡಿ ಪ್ರಯತ್ನ ಮಾಡ್ತೀರಲ್ವಾ ಇನ್ನ अदे रीति एर नोड़ी ए बेले हद डी बेले नोड़ी ए टू माइनस ए वन ए टू ऐन नोड़ी हद पूर्ण वे माइनस ए वन हद इश्र बिंदु
ರಾಶಿಯನ್ನು ವಿಷಮ ಭಿನ್ನ ರಾಶಿ ತರಬೇಕು. ಹದಿನೈದು ಎರಡಲೆ ಮೂವತ್ತು, ಮೂವತ್ತರಲ್ಲಿ ಇದನ್ನೇನು ಮಾಡ್ಕೊಳ್ಳಿ, ಕೂಡಿಸ್ಕೊಂಬಿಡ್ರಿ. ಮೂವತ್ತು ಪ್ಲಸ್ ಮೂವತ್ತೊಂದು ಭಾಗಿಲೆ ಎರಡು ಮೈನಸ್ ಹದಿನೈದು. ಈಗ ಲಸ ಮಾಡ್ಕೊಳ್ಳಿ. ಇಲ್ಲೇನಿಲ್ಲ ಅಂದರೆ ಒಂದು, ಎರಡು ಅಂದರೆ ಎರಡು. ಈಗ ಮೂವತ್ತೊಂದು, ಹದಿನೆಂಟೆರಡಲೆ ಮೂವತ್ತಾರು. ಮೂವತ್ತಾರರಲ್ಲಿ ಮೂವತ್ತೊಂದನ್ನು ಕಳೆದಾಗ ಎಷ್ಟಾಗುತ್ತೆ, ಮೈನಸ್ ಐದು ಭಾಗಿಲೆ ಎರಡು. ಡಿ ಬೆಲೆ ಎಷ್ಟು ಬಂತು, ಮೈನಸ್ ಐದು ಭಾಗಿಲೆ ಎರಡು. ಹಾಂ, ಡಿ ಬೆಲೆ ಬಂದಿದೆ. ಈಗ ಎ ಬೆಲೆ ಕೊಟ್ಟಿದ್ದಾರೆ, ಇನ್ನು ಏನು ಬೆಲೆ, ಏನು ಬೆಲೆ ಎಷ್ಟಿದೆ, ಮೈನಸ್ ನಲವತ್ತೇಳು. ಹೌದಾ, ಈಗ ನೀವು ಕಂಡುಹಿಡಿಯಬೇಕಾದದ್ದು ಎನ್ ಬೆಲೆ ಎಷ್ಟು. ಮಕ್ಕಳ ಬೆಲೆಗಳಾದ್ರು ಈ ಸಮಸ್ಯೆಗೂ ಬೆಲೆಗಳನ್ನು ಕೊಟ್ಟಿದ್ದೀನಿ, ಈ ಸಮಸ್ಯೆಗೂ ಬೆಲೆಗಳನ್ನು ಕೊಟ್ಟಿದ್ದೀನಿ. ನೀವೀಗ ಈ ಸೂತ್ರದಲ್ಲಿ ಹಾಕಿ ಎನ್ ಬೆಲೆ ಕಂಡುಹಿಡಿದ್ರೆ ಈ ಎರಡು ಸಮಸ್ಯೆಗಳು ಉಳಿತವೋ, ಉತ್ತರ ದೊರೆಯುತ್ತದೆ. ಇನ್ನು ಮುಂದಿನ ಲೆಕ್ಕವನ್ನು ನೋಡೋಣ. ಆರನೇ ಪ್ರಶ್ನೆ, ಮೈನಸ್ ನೂರ ಐವತ್ತು ಇದು ಹನ್ನೊಂದು ಎಂಟು ಐದು ಎರಡು, ಈ ಒಂದು ಸಮಾಂತರ ಶ್ರೇಣಿಯ ಪದವಾಗಿದೆಯೇ, ಪರೀಕ್ಷಿಸಿ ಅಂತ ಹೇಳಿದರೆ, ಅಂದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ನೂರ ಐವತ್ತು ಇದೆಯಾ ಅಥವಾ ಇಲ್ಲ ಅನ್ನೋದನ್ನು ನಾವು ನೋಡಬೇಕಾಗಿದೆ. ಇಲ್ಲಿ ಕೊಟ್ಟಂತಹ ದತ್ತಾಂಶಗಳನ್ನು ಮೊದಲು ನೋಡ್ಕೊಳ. ಎ ಇಸ್ ಈಕ್ವಲ್ ಟು ಹನ್ನೊಂದು ಕೊಟ್ಟಿದ್ದಾರೆ. ಡಿ ಇಸ್ ಈಕ್ವಲ್ ಟು ಎ ಟು ಮೈನಸ್ ಎ ಒನ್, ಎ ಟು ಏನಿದೆ ಎಂಟು ಮೈನಸ್ ಹನ್ನೊಂದು, ಅಂದರೆ ಎಷ್ಟಾಗುತ್ತೆ, ಹನ್ನೊಂದರಲ್ಲಿ ಎಂಟು ಕಳೆದ್ರೆ ಮೈನಸ್ ಮೂರು, ಯಾಕಂದರೆ ಹನ್ನೊಂದು ಸಂಖ್ಯೆ ದೊಡ್ಡದು, ಹನ್ನೊಂದರ ಚಿಹ್ನೆ ಮೈನಸ್. ಇನ್ನು ಎ ಎನ್ ಬೆಲೆ ಕೊಟ್ಟಿದ್ದಾರೆ ಅವರು, ಎ ಎನ್ ಇಸ್ ಈಕ್ವಲ್ ಟು ಮೈನಸ್ ಒಂದು ನೂರ ಐವತ್ತು, ಎನ್ ಇಸ್ ಈಕ್ವಲ್ ಟು ಎಷ್ಟು. ಈಗ ಸೂತ್ರದಲ್ಲಿ ಹಾಕೊಳ್ರಿ, ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಎ ಎನ್ ಬೆಲೆ ಒಂದು ನೂರ ಐವತ್ತು, ಎ ಬೆಲೆ ಎಷ್ಟಿದೆ ಹನ್ನೊಂದು, ಎನ್ ಬೆಲೆ ಗೊತ್ತಿಲ್ಲ ಹಾಗೆ ಇಡಿ, ಡಿ ಬೆಲೆ ಎಷ್ಟಿದೆ ಮೈನಸ್ ಮೂರು. ನೋಡ್ಕೊಳ್ಳಿ, ಮೈನಸ್ ನೂರ ಐವತ್ತು, ಇದನ್ನು ಎಡಗಡೆ ತರ್ತಾ ಇದ್ದೀನಿ, ಮೈನಸ್ ಹನ್ನೊಂದು, ಎನ್ ಮೈನಸ್ ಒನ್ ಇಂಟು ಮೈನಸ್ ತ್ರೀ. ಮೈನಸ್ ನೂರ ಐವತ್ತರಲ್ಲಿ ಮೈನಸ್ ಹನ್ನೊಂದನ್ನು ಏನು ಮಾಡಬೇಕೀಗ, ಎರಡು ಮೈನಸ್ ಇದೆ ಕೂಡಿಸ್ಬೇಕು, ಚಿಹ್ನೆ ಏನಿಡಬೇಕು ಮೈನಸ್ ಇಡಬೇಕು. ಒಂದು ಆರು ಒಂದು, ನೋಡಿ ಎಷ್ಟಾಯಿತು, ಒಂದು ನೂರ ಅರವತ್ತೊಂದು ಮೈನಸ್ ಇಸ್ ಈಕ್ವಲ್ ಟು ಎನ್ ಮೈನಸ್ ಒಂದು ಇಂಟು ಮೈನಸ್ ಮೂರು. ಈ ಮೈನಸ್ ಮೂರನ್ನು ಎಡಗಡೆ ತರ್ತಾ ಇದ್ದೀನಿ, ಮೈನಸ್ ಮೂರು ಇಸ್ ಈಕ್ವಲ್ ಟು ಎನ್ ಮೈನಸ್, ಎರಡು ಮೈನಸ್ ಕ್ಯಾನ್ಸಲ್ ಆಗ್ತಾವ, ನೂರ ಅರವತ್ತೊಂದು ಭಾಗಿಲೆ ಮೂರು, ಇದನ್ನು ನೀವು ಎಡಗಡೆ ತಂದರೆ ಪ್ಲಸ್ ಒಂದಾಯಿತು ಎನ್. ಈ ನೋಡಿ ಎನ್ ಇಸ್ ಈಕ್ವಲ್ ಟು ಲಸ ಮಾಡ್ಕೊಳ್ಳಿ, ನೂರ ಮೂರು ಲಸ ಆಗುತ್ತೆ, ನೂರ ಅರವತ್ತೊಂದಕ್ಕೆ ಮೂರು ಇದೆ, ಇನ್ನೇನಿಲ್ಲ, ಛೇದದಲ್ಲಿ ಒಂದು ಮೂರು ಒಂದೇ ಮೂರು, ನೂರ ಅರವತ್ತೊಂದು ಪ್ಲಸ್ ಮೂರು, ಎನ್ ಇಸ್ ಈಕ್ವಲ್ ಟು ನೂರ ಅರವತ್ನಾಲ್ಕು ಭಾಗಿಲೆ ಮೂರು. ಮೂರ ಇಲ್ಲೇ ಹದಿನೈದು, ಒಂದುಳಿತು ಎಷ್ಟಾಯಿತು ಹದಿನಾಲ್ಕು, ಕಟ್ತಾ ಹೋಗೋದಿಲ್ಲ, ಎನ್ ಒಂದು ಪೂರ್ಣಾಂಕವಲ್ಲ, ಆದ್ದರಿಂದ ಮೈನಸ್ ನೂರ ಐವತ್ತು ಇದು ಈ ಸಮಾಂತರ ಶ್ರೇಣಿಯ ಪದವು ಪದವಾಗಿಲ್ಲ. ಮಕ್ಕಳೇ, ಅಭ್ಯಾಸ ಒಂದು ಪಾಯಿಂಟ್ ಎರಡರಲ್ಲಿ ಇನ್ನೂ ಸಾಕಷ್ಟು ಸಮಸ್ಯೆಗಳಿವೆ, ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ನೀವು ಮುಂದಿನ ವಿಡಿಯೋನ ನೋಡಬೇಕಂದ್ರೆ ಅದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ, ಇದರಿಂದ ನಿಮಗೆ ಒಂದು ಹೊಸ ನೋಟಿಫಿಕೇಶನ್ ಸಿಗುತ್ತೆ. ನೋಟಿಫಿಕೇಶನ್ ಸಿಕ್ಕ ಕೂಡಲೇ ನೀವು ಆ ವಿಡಿಯೋವನ್ನು ನೋಡ್ಬೋದು.